चिल्ड्रे हुंजा तुम बच्चल करना वाला ये खंडना ले सीगड़ी मिनट गांडी दिया करेक्ट है कि चिल्ड्रे मंजा तक कैपिटल लेटरल बर्दिल बा फर्स्ट टाइम मौत्ता है रद्री हंगेला आगे ते कुछ कर रे निम हैसरो चिल्ड्रे ना आओ दो निम अपन हैसरो हुंजा ना ಏನ್ ಆಟಿಟ್ಯೂಡ್ ಬೇಡ ಕೂತ್ಕೋತೀನಿ ನಮ್ಮ ಅಪ್ಪ ಹುಂಜ ನಮ್ಮ ಅವ್ವ ಕೋಳಿ ಓಕೆನಾ ಅದ್ರಲ್ಲಿ ಏನಿದೆ ಅದ್ರಲ್ಲಿ ಏನಿದೆ ಬರ್ತ್ ಸರ್ಟಿಫಿಕೇಟ್ ಯಾಕ್ರಿ ಖಾಲಿ ಇದೆ ನೀವು ಹುಟ್ಟಿರೋದು ಡಾಕ್ಟರ್ ಇಷ್ಟ ಆಗ್ಲಿಲ್ವಾ ಅವತ್ತೆಲ್ಲ ಖಾಲಿ ಖಾಲಿ ಆಗಿತ್ತು ಆಕ್ಚುಲಿ ಇಷ್ಟ ಇರ್ಲಿಲ್ಲ ನಾನೇ ಒತ್ತಾಯ ಮಾಡಿ ಉಟ್ಕೊಂಡಿರೋದು ಹೌದು ಅದ್ರಲ್ಲಿ ಏನಿದೆ ಡೇಟ್ ಆಫ್ ಬರ್ತ್ ಏಪ್ರಿಲ್ 1st ಅಂದ್ರೆ ನೀವೇನು ಫೂಲಾ ಮೇಡಮ್ ಯಾರೋ ಹುಟ್ಟಿಸಿ ಏಪ್ರಿಲ್ ಫೂಲ್ ಮಾಡ್ಬಿಟ್ಟವ್ರೆ ಹೇಳ್ತಾ ಇದ್ದೀನಿ ಹತ್ಯೆ ಆಗ್ತಿದ್ದೀನಿ ಅಯ್ಯೋ ಅದ್ರಲ್ಲಿ ಏನಿದೆ ಫೂಲ್ ಆಕ್ಚುಲಿ ನಾನು ಹುಟ್ಟಿರೋದೇ ದೊಡ್ಡ ಫೂಲ್ ನಾನು ನನ್ನ ಹೆಂಡತಿ ಒಬ್ಳು ಕಚ್ಚಡ ಹೆಂಡತಿ ಕಟ್ಕೊಂಡಿದ್ದೀನಿ ಅವತ್ತೆ ಫೂಲ್ ಆಗ್ಬಿಟ್ಟೆ ನೀವಲ್ಲ ನೀವು ವೀಸಾ ಆಫೀಸರು ನನ್ನ ಹೆಂಡತಿ ಅವಳು ಫೂಲ್ ಮೇಡಮ್ ಡಾಕ್ಯುಮೆಂಟ್ಸ್ ಯುಎಸ್ಗೆ ಯಾಕೆ ಹೋಗ್ತಾ ಇರೋದು ಆಕ್ಚುಲಿ ನಾನು ಒಬ್ಬ ಆರ್ಟಿಸ್ಟ್ ಅಮೇರಿಕದಲ್ಲಿ ಅಣ್ಣ ಸಮ್ಮೇಳನ ಅಂತ ನಡೀತಾ ಇದೆ ಅಲ್ಲಿ ನಾವು ಪ್ರೋಗ್ರಾಮ್ ಕೂಡ ಹೋಗ್ತಾ ಇದ್ದೀನಿ ನಿಮ್ಮ ಅಣ್ಣ ಸಮ್ಮೇಳನದಲ್ಲಿ ತಿನ್ನಕ್ಕೆ ಅಣ್ಣ ಕೊಡ್ತಾರ ಇಲ್ಲ ಉಪ್ಪಿನಕಾಯಿ ಕೊಡ್ತಾರೆ ನೆಂಚ್ಕೊಂಡು ಬರ್ತೀವಿ ಅಲ್ಲಿಂದ ವೀಸಾ ರಿಜೆಕ್ಟ್ ನನ್ನ ಮಗಳೇ ವೀಸಾ ಆಫೀಸಲ್ಲಿ ನೀನು ಪ್ಯೂನು ನೀನೇನೋ ರಿಜೆಕ್ಟ್ ಮಾಡೋದು ಯಾಕಂದ್ರೆ ನಾ ರಿಜೆಕ್ಟೆಡ್ ಪೀಸ್ ಓಕೆ ಮೇಡಮ್ ಸರಿ ತಗೊಳ್ಳಿ ಮೇಡಮ್ ಸರಿ ಎಷ್ಟು ದಿನಕ್ಕೆ ಹೋಗ್ತಾ ಇರೋದು 10 ದಿನ ಮೇಡಮ್ ಓಕೆ ಒಂದು ಇವೆಂಟ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ 3 ಲಕ್ಷ ಮೇಡಮ್ ಓಕೆ ಯಬ್ಬೆ ಪಿರ್ಕಿ ನನ್ನತ್ರ ನೀನು 30,000 ಅಂತ ಹೇಳಿದಲ್ಲ ಅಲ್ಲಿ ಹೋಗಿ 3 ಲಕ್ಷ ಇಸ್ಕೊಳ್ತಾ ಇದೀಯಾ ಹಾಗಾದ್ರೆ ಇಷ್ಟು ಸಮಯ ಹೇಳಿದ್ದೆಲ್ಲ ಸುಳ್ಳೇ ಅಲ್ಲ ಮಾರಾಯ ಅದೇ ಪಿರ್ಕಿ ನೀನು ಇಲ್ಲಿ ವೀಸಾ ಆಫೀಸರ್ ನನ್ನ ಹೆಂಡತಿಯಲ್ಲ ಇದನ್ನೆಲ್ಲೂ ವೀಸಾ ಆಫೀಸಲ್ಲಿ ಕೇಳಲ್ಲ ನನ್ನ ಹತ್ರನೇ ಡೌ ಮಾಡ್ತಾಳೆ ಡೌರಾಣಿ ಸರಿ 10 ದಿನಕ್ಕೆ ಹೋಗ್ತಾ ಇದ್ದೀರಲ್ಲ ಹೌದು ನಿಮ್ಮ ಹೆಂಡತಿನ ಯಾಕೆ ಕರ್ಕೊಂಡು ಹೋಗಬಾರದು ಆಗೋದಿಲ್ಲ ಯಾಕೆ ಕಚ್ಚಾ ವಸ್ತುನ ಗೂಡ್ಸ್ ಗಾಡಿಲಿ ಹೋಗಬೇಕು ಫ್ಲೈಟ್ ಅಲ್ಲಲ್ಲ ಯಾಕೆ ವೀಸಾ ರಿಜೆಕ್ಟ್ ಅಯ್ಯೋ ಅದಕ್ಕೆಲ್ಲ ಯಾಕೆ ರಿಜೆಕ್ಟ್ ಮಾಡ್ತೀರಾ ಸಾರಿ ಕೇಳ್ರಿ ಸಾರಿ ನನ್ನ ಹತ್ರ ಅಲ್ಲ ರೀ ನಿಮ್ಮ ಹೆಂಡತಿ ಹತ್ರ ಸಾರಿ ಕೇಳ್ರಿ ಇಲ್ಲ ಕೂತಿದ್ದೀಯಲ್ಲ ದುರ್ಗಿ ನಿನಗೆ ಸಾರಿ ಕೇಳ್ತಾ ಇರೋದು ನಾನು ವೀಸಾ ಆಫೀಸರ್ ಗೊತ್ತಾಯ್ತಾ ನಿಮ್ಮ ಹೆಂಡತಿ ಅಲ್ಲ ನಿಮ್ಮ ಹೆಂಡತಿಗೆ ಕಾಲ್ ಮಾಡಿ ಸಾರಿ ಕೇಳ್ರಿ ಇದಕ್ಕೆಲ್ಲ ಯಾಕ್ರಿ ಕಾಲ್ ಮಾಡಬೇಕು ತಗೊಳ್ಳಿ ಮಾಡಿ ಮಾಡ್ತೀನಿ ಅದರಲ್ಲಿ ಏನಿದೆ ಮನೆಯಲ್ಲಿ ಇಷ್ಟು ಕೆಲಸ ಉಂಟು ಇವರೊಂದು ಗಳಿಗಳಿಗೆ ಕಾಲ್ ಮಾಡೋದಲ್ಲ ಹಲೋ ಹಲೋ ಫೋನ್ ಚಾರ್ಜಿಗೆ ಇಟ್ಟಿದ್ದೆ ಹಾಗೆ ಸ್ವಲ್ಪ ಎತ್ತುವಾಗ ಲೇಟ್ ಆಯ್ತು ಮನೇಲಿ ಬೇರೆ ತುಂಬಾ ಕೆಲಸ ಇತ್ತಲ್ಲ ಎಲ್ಲಿದ್ದೀರಿ ವೀಸಾ ಆಫೀಸಲ್ಲಿ ಹೌದಾ ಎಂತ ನಡೀತುಂಟು ಎಲ್ಲ ಸೇರಿ ನಂಗೆ ಜಡಿತ ಉಂಟು ಆಲ್ ದ ಬೆಸ್ಟ್ ಆಯ್ತಾ ಅಲ್ಲ ಎಂತಾರು ಹೇಳಲಿಕ್ಕಿತ್ತ ಸಾರಿ ಸಾರಿ ಅಜನಿ ಚಪಾತಿ ಸಾರಿ ಅಷ್ಟು ಹೇಳಲಿಕ್ಕೆ ಕಾಲ್ ಮಾಡಿದ್ದ ಮತ್ತೆ ಬಂದು ಹೇಳ್ಬೋದಿತ್ತಲ್ಲ ತೊಂದರೆ ಇರ್ತಿರ್ಲಿಲ್ಲ ಹೇಳಿ ಆಯ್ತಲ್ಲ ಓಕೆ ಬಾಯ್ ಇಷ್ಟೇನೆ ಜನ್ಮಕ್ಕೆ ಇವಾಗ ಇಂಟರ್ವ್ಯೂ ಮಾಡ್ಬೋದಾ ಮೇಡಮ್ ಬನ್ನಿ ಮತ್ತೆ ಹೈಟ್ 5.4 ವೆಯ್ಟ್ 54 ಶೋಲ್ಡರ್ 30 ಗಂಡಸರಿಗೆ ಇರಬೇಕಾಗಿರೋ ಯಾವುದು ಕ್ವಾಲಿಟಿನೇ ಇಲ್ವಲ್ರಿ ನಿಮ್ಮ ಹತ್ರ ಓಕೆ ಆಕ್ಚುಲಿ ನನ್ನ ಗಂಡಸೇ ಅಲ್ಲ ಗೊತ್ತಾ ನಿಮಗೆ ನಡೆಯುತ್ತೆ ನಡೀತೀನಿ ಹೇಳ್ಬೋದು ಅಂದಂಗೆ ಯುಎಸ್ಗೆ ಯಾರೆಲ್ಲ ಹೋಗ್ತಾ ಇರೋದು ಆಕ್ಚುಲಿ ನಾನು ಸುಷ್ಮಿತಾ ಬಸ್ಸು ಪಾಟೀಲ್ ಸುಷ್ಮಿತಾನ ಕಟ್ ಮಾಡಿ ಇರೋದೇ ಇಷ್ಟು ಇನ್ನೇನು ಕಟ್ ಮಾಡೋದ ಅವಳನ್ನ ಸುಷ್ಮಿತಾನ ಕ್ಯಾನ್ಸಲ್ ಮಾಡಿ ಹಲೋ ಕೋ ಆರ್ಟಿಸ್ಟ್ ಬೇಕು ಅವಳಿಲ್ಲ ಅಂದ್ರೆ ಪ್ರೋಗ್ರಾಮೇ ನಡೆಯಲ್ಲ ಅಲ್ಲಿ 3 ಜನ ಹುಡುಗರು ಒಂದು ಹುಡುಗಿ
ನನಗೆ ಯಾಕೋ ಸೇಫ್ ಅನ್ಸ್ತಾ ಇಲ್ಲ. ಅವರ ಮನೆಯವರಿಗೆ ಸೇಫ್ ಅನ್ಸಿದೆಯಲ್ಲ. ಇಲ್ಲ ನೀವು ಈಗ ಕಾಲ್ ಮಾಡ್ತೀರಾ? ಇಲ್ಲ ಮಾಡ್ತೀನಿ. ಎಂತೆಂತ ಅವರಿಗೆ ಫೋನ್ ಮಾಡ್ತೀನಿ. ಹಲೋ ಮೇಡಂ ಸಾರಿ, ಇನ್ಮೇಲ್ ಮಾಡ್ತೀನಿ ಫೋನ್ ತಾನೇ. ಅದೇನು ದುಡ್ಡ ಕಾಸ ಹೇಳಿ. ಹಲೋ ಸುಸು, ಅದು ಕೊರೋನಾ ಟೈಮ್ ಅಲ್ವಾ, ಅದಕ್ಕೆ ಹಿರಿಯ ಕಲಾವಿದರಿಗೆ ಅಮೆರಿಕಕ್ಕೆ ಪ್ರವೇಶ ಇಲ್ವಂತೆ, ಅದಕ್ಕೆ ನೀನು ಕ್ಯಾನ್ಸಲ್ ಮಾಡ್ತಿದ್ದೀವಿ. ಮಾಡ್ತೀನಿ ಮೇಡಮ್. ಆಕ್ಚುಲಿ ಇಲ್ಲಿ ಹುಡುಗ ನಿಂತಿರ್ತಾನೆ, ಈ ಕಡೆ ಹುಡುಗಿ ನಿಂತಿರ್ತಾಳೆ. ಈ ಕಡೆಯಿಂದ ಹುಡುಗ ಕೇಳ್ತಾನೆ, ನಿಮ್ದು ತಿಂಡಿ ಆಯ್ತಾ? ಆ ಕಡೆ ಹುಡುಗಿ ಹೇಳ್ತಾಳೆ, ಆಗಿಲ್ಲ ಅಂದ್ರೆ ಬಂದು ಮಾಡಿಸ್ತೀರಾ? ಆಮೇಲೆ ಈ ಕಡೆ ಹುಡುಗ ಕೇಳ್ತಾನೆ, ನಿಮ್ದು ಸ್ನಾನ ಆಯ್ತಾ ಅಂತ. ಅವಾಗ ಹುಡುಗಿ ಹೇಳ್ತಾಳೆ, ಆಗಿಲ್ಲ ಅಂದ್ರೆ ಬಂದು ಮಾಡಿಸ್ತೀರಾ ಅಂತ. ಸರಿ ಈಗ ಕಾಮಿಡಿ ಮಾಡಿ. ಇಷ್ಟ ಮಾಡಿದ್ದು ಕಾಮಿಡಿನೇ ಬಸ್ಸು. ಮ್ಯಾಮ್ ಕಾಮಿಡಿ ಮಾಡ್ದಂತೆ ನಗು. ಇದು ಮಾಡಕ್ಕೆ ಅಮೆರಿಕವರೆಗೂ ಹೋಗ್ತಾ ಇದ್ದೀರಾ? ಯಾರೇ ನಿಮ್ಮನ್ನ ಕರೆಸ್ತಾ ಇರೋದು? ಕಾಲ್ ಮಾಡ್ಕೊಡಿ. ಇಲ್ಲಿ ಬಿಡಿ. ನೋಡಿ ನಿಮ್ಗೊಂದು ಒಳ್ಳೆ ಸಜೆಷನ್ ಕೊಡ್ತೀನಿ. ಹೇಳಿ. ಪಿ ಕೆ ಅಂತ ಒಂದು ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ನೋಡಿ ಕಲ್ತ್ಕೊಳ್ರಿ. ಆಕ್ಚುಲಿ ಅವಳು ನೋಡಿದ್ಮೇಲೆ ನಾನು ಕಾಮಿಡಿ ಮರ್ತಿರೋದು ಮೇಡಮ್. ಇವಾಗ ಸುಷ್ಮಿತಾನ ಕ್ಯಾನ್ಸಲ್ ಮಾಡಿದ್ರಲ್ಲ, ಹೌದೌದು, ಹುಡುಗಿ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ? ಪಾಟೀಲ್ ಮಾಡ್ತಾನೆ ಮೇಡಮ್. ಪಾಟೀಲ ಬೇಡ, ನೀವೇ ಮಾಡಿ. ನನ್ನ ಹುಡುಗಿ ಗೆಟಪಲ್ಲಿ ನಾನು ನೋಡಿದ್ರೆ ನಂಗೆ ನಾಚಿಕೆ ಆಗ್ಬಿಡುತ್ತೆ. ನಾನು ಹೇಳ್ತಾ ಇದ್ದೀನಿ, ನೀವೇ ಮಾಡಿ. ನೀವ್ ಹೇಳ್ದಂಗೆಲ್ಲ ಆಗಲ್ಲ ರೀ. ಮಾಡ್ತೀನಿ. ಅಯ್ಯೋ ಎಂತೆಂತ ಗೆಟಪ್ ಹಾಕಿದೀವಿ ಅಂತ ಮಾಡಲ್ವಾ? ಮಾಡ್ತೀನಿ. ಸರಿ ಹುಡುಗಿ ಇರ್ತಾರ ಮಾಡಿ ತೋರಿಸಿ. ಆಕ್ಚುಲಿ ನೋಡಿ ಹುಡುಗಿ ಇರ್ತಾರ ನಿಂತ್ಕೊಳ್ರಿ. ಹುಡುಗಿರ್ ಯಾವಾಗ್ಲೂ ಹೊಟ್ಟೆ ತೋರಿಸ್ತಾರ? ಇಲ್ಲ ತೋರ್ಸಲ್ಲ ಮೇಡಮ್, ಇಷ್ಟೇ ಮೇಡಮ್. ಎಕ್ಸ್ಪ್ರೆಷನ್ ಕಾಣ್ತಾ ಇಲ್ಲ? ಮುಖ ಇಲ್ಲಿಲ್ಲ ಮೇಡಮ್, ಎಕ್ಸ್ಪ್ರೆಷನ್ ಕಾಣಕ್ಕೆ ಇಲ್ಲಿದೆ. ನಾನು ಬಳ್ಳಿ ಹೆಂಗಿದೆ ಮೇಡಮ್? ಇದನ್ನ ಅಲ್ಲೋಗ್ ಮಾಡ್ತೀರಾ? ಎಸ್. ಯಾಕೆ? ನನಗೆ ಇಷ್ಟ ಆಗಿಲ್ಲ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೋಡೋರ್ಗೆ ಇಷ್ಟ ಆಗಿರುತ್ತೆ. ನನಗೆ ಇಷ್ಟ ಇಲ್ಲ ಅಂದ್ರೆ ವೀಸಾನೇ ಸಿಗಲ್ಲ ರೀ. ವೀಸಾ ಮೇಡಮ್, ವೀಸಾ ರಿಜೆಕ್ಟ್. ರಿಜೆಕ್ಟ್ ಮಾಡ್. ರಿಜೆಕ್ಟ್. ಎಕ್ಸ್ಕ್ಯೂಸ್ ಮೀ ಕೊಡು. ರಿಜೆಕ್ಟ್. ಓಕೆ. ಸರಿ ಇದು ಮಾಡಲ್ಲ ಅಂದ್ರೆ ವೀಸಾ ಕೊಡ್ತೀನಿ. ಓಕೆ ಮೇಡಮ್, ಮಾಡಲ್ಲ. ಕ್ಯಾನ್ಸಲ್. ಏನೇನೋ ಕ್ಯಾನ್ಸಲ್ ಆಗಿದಾವೆ. ವೀಸಾ ವೆರಿಫೈ ಮಾಡ್ತೀನಿ. ಅಕೌಂಟ್ಗೆ ಒಂದು 50,000 ಕಳಿಸಿ ಮೇಡಮ್. 1,00,000 ಹಾಕಿದೆ ನೋಡಿ, ಬಂದಿದೆ ಮೆಸೇಜ್. ಸರ್ ಹೇಳಿ ಸರ್, ಅದೇ ವೀಸಾ ಎಲ್ಲ ವೆರಿಫೈ ಆಯ್ತು, ಈಗ ತಾನೇ ಸಿಕ್ಕ ಹೊಡೆದ್ರು ಸರ್. ರೇ ಸಿಕ್ ಸಿಕ್ಕದ ಕಡೆ ಹೊಡ್ಸ್ಕೊಬಿಡಿ ವೀಸಾಗೆ. ನೋಡಿ ನೀವ್ ಆರ್ಟಿಸ್ಟ್ ಅಲ್ವೇನ್ರಿ? ಹೌದು ಸರ್, ಹೌದು. ಕಂಪ್ನಿಯಿಂದ ವೀಸಾ ರೆಡಿ ಮಾಡಿಸ್ತೀವಿ ಕಣ್ರಿ. ರೆಡಿ ಆಗ್ಬಿಟ್ಟಿದ್ಯಾ ಸರ್? ರೆಡಿ ಆಗಿದೆ ಸರ್. ಮತ್ತೆ ವೀಸಾಗ ಇಂಟರ್ವ್ಯೂ ಮಾಡ್ತಾರಂದ್ರಲ್ಲ ಸರ್. ಯಾವನ್ರಿ ಇಂಟರ್ವ್ಯೂ ಮಾಡ್ತಾನೆ? ಯಾರು ನಂಗೆ ಸುಳ್ಳು ಹೇಳವ್ರೆ? ವೀಸಾಗ ಇಂಟರ್ವ್ಯೂ ಮಾಡಲ್ವಾ ಸರ್? ಇಲ್ಲ ಕಣ್ರಿ. ಹೌದಾ ಸರ್? ಹೌದು ಹೌದು. ಓಹೋ, ಓಕೆ ಸರ್, ಗುಡ್ ನೈಟ್. ಅಲ್ಲ ಗಂಡ, ನನ್ನ ಅಕೌಂಟಿಗೆ 1,00,000 ಹಾಕಿದ್ಯಲ್ಲ, ಯಾಕೆ? ಅದು ನಿನ್ನ ತಿತಿ ಮಾಡ್ಲಿಕ್ಕಿತ್ತಲ್ಲ.